ಪ್ರೀತಿಯ ಸಹೋದರರೇ, ಕರ್ಬಲಾದ ಕಣ್ಣೀರು ಸಿರಿಸಿನ ಭಾಗ ನಂಬರ್ 12. ಈ ಭಾಗದಲ್ಲಿ ನಾವು ಅಲಿ ಅಕ್ಬರ್ ಅವರ ಶಹಾದತ್ ಮತ್ತು ಅವರ ಧೀರತನ ಶೂರತನ ಯಾವ ರೀತಿ ಯುದ್ಧ ಮಾಡಿದರು ಮತ್ತು ಕೊನೆಯಲ್ಲಿ ಯಾವ ರೀತಿ ಪ್ರಾಣವನ್ನು ತ್ಯಾಗ ಮಾಡಿದರೆಂದು ತಿಳಿದುಕೊಳ್ಳೋಣ. ಪ್ರಿಯರೇ, ಇದು ಬಹಳ ಇಂಪಾರ್ಟೆಂಟ್ ಆದ ಭಾಗವಾಗಿದೆ. ಕೊನೆಯ ತನಕ ತಪ್ಪದೆ ನೋಡಿ. ಪ್ರೀತಿಯ ಸಹೋದರರೇ, ಈಗ ಇಮಾಮೆ ಹುಸೈನ್ ರಜಿಯಲ್ಲಾಹು ಅನ್ಹುರವರ ಮುಂದೆ ತಮ್ಮ ಪ್ರೀತಿಯ ಮಗ ಪ್ರವಾದಿರವರ ಪ್ರತಿಬಿಂಬವಾದ ಅಲಿ ಅಕ್ಬರ್ ರವರು ಬಂದು ನಿಲ್ಲುತ್ತಾರೆ. ಪ್ರಿಯ ಸಹೋದರರೇ, ಅಲಿ ಅಕ್ಬರ್ ರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಂತೆಯೇ ಕಾಣುತ್ತಿದ್ದರು. ಯಾರಾದರೂ ಇವರನ್ನು ನೋಡಿದಾಗ ಹಾದ ಶಿಬ್ಹು ರಸೂಲಿಲ್ಲ ಎಂದು ಕರೆಯುತ್ತಿದ್ದರು. ಇವರು ಪ್ರವಾದಿರಂತೆ ಕಾಣುತ್ತಾ ಇದ್ದಾರೆ, ಪ್ರವಾದಿರವರ ಪ್ರತಿಬಿಂಬವಾಗಿದ್ದಾರೆ ಎಂದು ಹೇಳುತ್ತಿದ್ದರು. ಪ್ರಿಯ ಸಹೋದರರೇ, ಈಗ ಅಲಿ ಅಕ್ಬರ್ ರವರು ತಂದೆಯ ಮುಂದೆ ಹೋಗಿ ರಣರಂಗದಲ್ಲಿ ಇಳಿಯುವುದಕ್ಕೆ ಅನುಮತಿ ಕೇಳುತ್ತಾರೆ. ಇಮಾಮೆ ಹುಸೇನ್ ರದಿಯಲ್ಲಾಹು ಅನ್ಹುರವರು ತಮ್ಮ ಪುತ್ರನ ಕಡೆ ಪ್ರೀತಿಯ ನೋಟದಿಂದ ನೋಡುತ್ತಾ ಹೇಳುತ್ತಾರೆ, ನನ್ನ ಪ್ರೀತಿಯ ಪುತ್ರನೇ, ನಿನಗೆ ಯಾವುದರ ಅನುಮತಿ ನೀಡಲಿ? ಬಾಣಗಳ ಮಧ್ಯೆ ಖಡ್ಗಗಳ ನಡುವೆ ಸಿಲುಕುವುದಕ್ಕೆ ಅನುಮತಿ ನೀಡಲ? ಬೇಡ ಕಂದ, ನೀನು ಹೋಗಬೇಡ, ನನ್ನ ರಕ್ತ ಅವರಿಗೆ ಬೇಕು, ನಾನು ಹೋಗುತ್ತೇನೆ. ನನ್ನ ಶಹೀದ್ ಮಾಡಿದ ನಂತರ ಅವರು ಮತ್ತು ಯಾರನ್ನು ಕೊಲ್ಲುವುದಿಲ್ಲ, ಯಾರನ್ನು ಹತ್ಯೆ ಮಾಡುವುದಿಲ್ಲ, ಯಾರನ್ನು ಶಹೀದ್ ಮಾಡುವುದಿಲ್ಲ. ಆಗ ಅಲಿ ಅಕ್ಬರ್ ರವರು ಹೇಳಿದರು, ಬಾಬಾ ಜಾನ್, ನಾನು ನಿಮ್ಮ ನಂತರ ಜೀವನ ಮಾಡಲ್ಲ, ನಿಮ್ಮ ನಂತರ ನಾನು ಜೀವಂತ ಉಳಿಯಲ್ಲ, ನನ್ನನ್ನು ಸಹ ಸ್ವರ್ಗದಲ್ಲಿ ತಾತನವರ ಹತ್ತಿರ ಕಳುಹಿಸಿಬಿಡಿ. ಅಲಿ ಅಕ್ಬರ್ ರವರು ಹಠ ಮಾಡುತ್ತಾ ನಿಲ್ಲುತ್ತಾರೆ. ಇದನ್ನು ನೋಡಿ ಇಮಾಮೆ ಹುಸೈನ್ ರದಿಯಲ್ಲಾಹು ಅನ್ಹು ರವರು ಹೇಳಿದರು, ಹೋಗು, ಸ್ತ್ರೀಯರೊಂದಿಗೆ ಅನುಮತಿಯನ್ನು ಪಡೆದುಕೊಂಡು ಬಾ, ನಂತರ ರಣದ ರಂಗದಲ್ಲಿ ಹೋಗು. ಆಗ ಅಲಿ ಅಕ್ಬರ್ ರವರು ಡೇರಿಯಲ್ಲಿ ತಮ್ಮ ಅತ್ತೆ ಬಿಬಿ ಝೈನಬ್, ತಾಯಿ ಶಹರ್ಬಾನು, ಚಿಕ್ಕ ತಂಗಿ ಸಕೀನಾ ಬಳಿ ಹೋಗುತ್ತಾರೆ. ಒಳಗಡೆ ಪ್ರವೇಶ ಮಾಡುತ್ತಾರೆ. ಆಗ ಹೇಳುತ್ತಾರೆ, ಎಲ್ಲರೂ ಶಹೀದ್ ಆಗ್ತಾ ಇದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ, ಈಗ ನನ್ನ ಬಾರಿ ಬಂದಿದೆ, ಈಗ ನನ್ನ ಸರತಿ ಬಂದಿದೆ. ಅಪ್ಪ ಹೇಳಿದ್ದಾರೆ, ನಿಮ್ಮೊಂದಿಗೆ ಅನುಮತಿ ಕೇಳಿ, ನಂತರ ಹೋಗು ಎಂದು ಹೇಳಿದ್ದಾರೆ. ಎಲ್ಲರೂ ಹೋಗುತ್ತಾ ಇದ್ದಾರೆ, ನಾನು ಸಹ ಈಗ ಹೋಗಬೇಕು, ನೀವು ನನಗೆ ಅನುಮತಿಯನ್ನು ನೀಡಿ. ಆಗ ಎಲ್ಲ ಸ್ತ್ರೀಯರು ಎದ್ದು ನಿಂತು ಹೇಳಿದರು, ಏ ಅಲಿ ಅಕ್ಬರ್, ನಮ್ಮ ಮೇಲೆ ಕರುಣೆಯಾದರೂ ಮಾಡಿ, ಸ್ತ್ರೀಯರನ್ನಾದರೂ ನೋಡಿ, ಯಾರಾದರೂ ಉಳಿದುಕೊಳ್ಳಿ, ಯಾರಾದರೂ ನಮಗೆ ಮದೀನಕ್ಕೆ ತಲುಪಿಸುವುದಕ್ಕೆ ಉಳಿಬೇಕಲ್ಲವೇ? ಎಲ್ಲರೂ ಶಹೀದಾದರೆ ನಮ್ಮನ್ನು ಯಾರು ನೋಡುತ್ತಾರೆ, ನಮ್ಮನ್ನು ಯಾರು ಕೇಳುತ್ತಾರೆ? ಒಬ್ಬರಾದರೂ ಉಳಿಯಿರಿ, ಒಬ್ಬರಾದರೂ ಉಳಿದು ನಮಗೆ ಮದೀನಕ್ಕೆ ಕ್ಷೇಮವಾಗಿ ಕರೆದುಕೊಂಡು ಹೋಗಿ, ನಮಗೆ ಸಹಾಯ ಮಾಡಿ ಎಂದು ಎಲ್ಲರೂ ಸುತ್ತುವರೆದು ಅಲಿ ಅಕ್ಬರ್ ರವರಿಗೆ ಹಿಡಿದುಕೊಂಡು ಹೇಳುತ್ತಾರೆ, ಹೋಗಬೇಡ, ಈಗ ಹೋಗಬೇಡ, ಯಾರಾದರೂ ಉಳಿಯಿರಿ, ನಮ್ಮ ಸ್ಥಿತಿಯನ್ನು ನೋಡಿರಿ, ನಮ್ಮನ್ನಾದರೂ ನೋಡಿರಿ ಎಂದು ಹೇಳುತ್ತಾರೆ. ಆಗ ಅಲಿ ಅಕ್ಬರ್ ರವರು ಹೇಳುತ್ತಾರೆ, ನನಗೆ ಅನುಮತಿ ಸಿಗಲ್ಲ ಅಂತ ಕಾಣುತ್ತಾ ಇದೆ, ನಾನು ಈಗ ಹೋಗುತ್ತೇನೆ. ಹೌಸ್ ಕೌಸರ್ನ ಬಳಿ ಪ್ರವಾದಿ ಸಲ್ಲಲ್ಲಾಹು ಅಲಿಹಿ ವಸಲ್ಲಂ ರವರು ನನಗೆ ಕಾಯುತ್ತಾ ಇದ್ದಾರೆ. ಇಲ್ಲಿ ಫುರಾತ್ನ ನೀರು ಬಂದಾಗಿವೆ, ನೀರು ಸಿಗುತ್ತಿಲ್ಲ, ಬದುಕಿದ್ದು ಏನು ಮಾಡಬೇಕು, ಬದುಕಿದ್ದು ಏನು ಸಾರ್ಥಕ, ನಾನು ಕೌಸರ್ ಕೊಳುವಿಗೆ ಹೋಗುತ್ತೇನೆ, ನೀರು ಕುಡಿಯುತ್ತೇನೆ. ಪ್ರಿಯ ಸಹೋದರರೇ, ಆಗ ತಾಯಿರವರು ಹೇಳುತ್ತಾರೆ, ಅಲಿ ಅಕ್ಬರ್, ಆಯ್ತು ಹೋಗಿ, ಅಲ್ಲಾಹ್ ಹಫೀಜ್, ಅಲ್ಲಾಹನು ನಿಮ್ಮ ಮೇಲೆ ಕರುಣೆ ಮಾಡಲಿ. ಪ್ರೀತಿಯ ಸಹೋದರರೇ, ಅದಾದ ನಂತರ ಇಮಾಮೆ ಹುಸೈನ್ ರದಿಯಲ್ಲಾಹು ಅನ್ಹುರವರು ತಮ್ಮ ಕೈಯಿಂದಲೇ ತಾವೇ ತಮ್ಮ ಪುತ್ರನನ್ನು ಕುದುರೆಯ ಮೇಲೆ ಏರಿಸುತ್ತಾರೆ. ಅದಾದ ನಂತರ ಅಮಾಮವನ್ನು ಕಟ್ಟುತ್ತಾರೆ, ಕೈಯಲ್ಲಿ ಖಡ್ಗವನ್ನು ಕೊಡುತ್ತಾರೆ. ನಂತರ ಹೇಳುತ್ತಾರೆ, ಮಗನೇ ಈಗ ಹೋಗು, ಓ ಪುತ್ರನೇ ಈಗ ಹೋಗು. ಅಲಿ ಅಕ್ಬರ್ ಮುಂದುವರೆದರು. ಹಿಂದೆಯಿಂದ 56 ವರ್ಷದ ಇಮಾಮೆ ಹುಸೈನರವರು ಹೋಗಿ ಹೇಳಿದರು, ಮಹಲನ್ ಮಹಲನ್, ನಿಧಾನ ನಿಧಾನ ಹೋಗು ಕಂದನೆ, ನೀನು ಕೆಳಗಡೆ ಬಿದ್ದರೆ ನನಗೆ ನೋಡುವುದಕ್ಕೆ ಆಗುವುದಿಲ್ಲ. ಪ್ರೀತಿಯ ಸಹೋದರರೇ, ಬಹಳ ಪ್ರೀತಿಯಿಂದ, ಬಹಳ ಮುದ್ದಿನಿಂದ ಅಲಿ ಅಕ್ಬರ್ಗೆ ಸಾಕಿದ್ದರು. ಅಂತಹ ಮಗ ಈಗ ಯುದ್ಧಕ್ಕೆ ಹೋಗಿ ಶಹೀದ್ ಆಗುತ್ತಾನೆ ಎಂದು ಗೊತ್ತಿದ್ದರೆ ತಂದೆ ತಾಯಿಯರ ಮನಸ್ಸು ಹೇಗಾಗಿರಬಹುದು? ಪ್ರೀತಿಯ ಸಹೋದರರೇ, ಅವರ ಪರಿಸ್ಥಿತಿ ಹೇಗಾಗಿರಬಹುದು? ಕಣ್ಣಿನಲ್ಲಿ ನೀರು ಸಹ ಬರುತ್ತಾ ಇಲ್ಲ, ನೀರು ಸಹ ಖಾಲಿಯಾಗಿ ಬಿಟ್ಟಿದೆ. 2 ಸಾರಿ ಮತ್ತೆ ಹಿಂದೆಯಿಂದ ಕರೆಯುತ್ತಾರೆ, ಏ ಅಲಿ ಅಕ್ಬರ್, ಮರಳಿ ಬಾ, ಮರಳಿ ಬಾ ಎಂದು ಕರೆಯುತ್ತಾರೆ. ಅದಾದ ನಂತರ ಪ್ರೀತಿಯ ಸಹೋದರರೇ, 2 ಸಾರಿ ವಾಪಸ್ಸು ತಮ್ಮ ತಂದೆಯ ಹತ್ತಿರ ಅಲಿ ಅಕ್ಬರ್ ರವರು ಬರುತ್ತಾರೆ. ಆಗ ತಂದೆ ಹೇಳುತ್ತಾರೆ,
ಒಂದೇ ಒಂದು ಮಾತು ಹೇಳುತ್ತಾರೆ, ಪುತ್ರನೇ ಶತ್ರುಗಳ ಮಧ್ಯೆ ಬಿದ್ದಾಗ ಸಹನೆಯನ್ನು ಮರೆಯಬೇಡ, ತಾಳ್ಮೆಯನ್ನು ಬಿಡಬೇಡ, ಏನೇ ಆಗಲಿ ನಿನ್ನ ನಾಲಿಗೆಯಿಂದ ಕೆಟ್ಟ ಮಾತು ಹೊರಗಡೆ ಬರಬಾರದು. ಪ್ರವಾದಿರವರ ಕುಟುಂಬದವರು ಯಾರಿಗೆ ಬೈಯುವುದಿಲ್ಲ. ಈ ಮಾತುಗಳನ್ನು ಹೇಳಿ ಮಗನಿಗೆ ರವಾನಿಸಿದರು. ಪ್ರೀತಿಯ ಸಹೋದರರೇ, ಅಲಿ ಅಕ್ಬರ್ ರವರು ಮೈದಾನದಲ್ಲಿ ಇಳಿಯುತ್ತಾರೆ. ಮೈದಾನದಲ್ಲಿ ಬಂದಾಗ ಶತ್ರುಗಳು ಹೇಳುತ್ತಾರೆ, ಅಲಿ ಅಕ್ಬರ್ನ ಮುಖ ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುತ್ತಿತ್ತು. ಎಷ್ಟು ಸುಂದರವಾಗಿತ್ತೆಂದರೆ ಇವತ್ತಿನವರೆಗೆ ಅಂತಹ ಒಂದು ಸುಂದರವಾದ ಮುಖವನ್ನು ನಾವು ನೋಡಿದ್ದಿಲ್ಲ, ನಮ್ಮ ಜೀವನದಲ್ಲೇ ಯಾರನ್ನು ನೋಡಿದ್ದಿಲ್ಲ, ಅಷ್ಟು ಅವರ ಒಂದು ಮುಖ ಮಿಂಚುತ್ತಾ ಇತ್ತು. ನಂತರ ಪ್ರಿಯ ಸಹೋದರರೇ, ಅಲಿ ಅಕ್ಬರ್ ರವರು ಹೆಬ್ಬುಲಿಯಂತೆ ಗರ್ಜಿಸುತ್ತಿದ್ದರು, ಯಾರು ಬರ್ತೀರಾ ಬನ್ನಿ. ಈ ಹೆಬ್ಬುಲಿಯ ಮಾತನ್ನು ಕೇಳಿ ಯಾರು ಮುಂದೆ ಒರಿಯುವುದಕ್ಕೆ ಧೈರ್ಯ ಮಾಡಲಿಲ್ಲ. ಮತ್ತೊಮ್ಮೆ ಅಲಿ ಅಕ್ಬರ್ ರವರು ಜೋರಾಗಿ ಗರ್ಜಿಸುತ್ತಾರೆ, ಎಲ್ಲರೂ ಹಿಂದೆ ಹಿಂದೆ ಸರಿಯುತ್ತಾ ಇರುತ್ತಾರೆ. ನಂತರ ಯಾರು ಬರ್ತಾ ಇಲ್ಲ, ಯಾರು ಮುಂದೆ ಒರಿತಾ ಇಲ್ಲ ಎಂದು ಇಮಾಮೆ ಅಲಿ ಮುಕಾಮ್ ರವರ ಈ ಪುತ್ರ ಅಲಿ ಅಕ್ಬರ್ ರವರು ಸಿಂಹದಂತೆ ಎದುರಾಳಿಗಳ ಸೈನ್ಯದಲ್ಲಿ ನುಗ್ಗುತ್ತಾರೆ. ಯಾವ ಕಡೆಗೆ ಹೋಗುತ್ತಾರೆ ಆ ಕಡೆಗೆ ಸೈನಿಕರನ್ನು ದುಷ್ಟರನ್ನು ಸೀಳುತ್ತಾ ಮುಂದೆ ಒರಿಯುತ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಬಹಳಷ್ಟು ಯಜೀದಿಯರನ್ನು ಧೂಳುಪಟ ಮಾಡುತ್ತಾರೆ. ಪ್ರಿಯ ಸಹೋದರರೇ, ದೊಡ್ಡ ದೊಡ್ಡ ಪಹೇಲ್ವಾನರು ಹಿಂದೆ ಸರಿದು ತಮ್ಮ ಸೈನ್ಯದಲ್ಲಿ ಸೇರುತ್ತಾರೆ. ಪ್ರಿಯ ಸಹೋದರರೇ, ಅಲಿ ಅಕ್ಬರ್ ರವರು ಬಹಳಷ್ಟು ಸಮಯದವರೆಗೆ ಹೋರಾಡುತ್ತಾರೆ. ರಿವಾಯತ್ಗಳಲ್ಲಿ ಬರುತ್ತದೆ, ಇಮಾಮೆ ಹುಸೈನರವರ ನಂತರ ಹೆಚ್ಚು ಸಮಯ ಹೋರಾಡಿದ್ದು, ಹೆಚ್ಚು ಕಾಲ ಹೋರಾಡಿದ್ದು ಅಲಿ ಅಕ್ಬರ್ ರವರಾಗಿದ್ದಾರೆ. ಕರ್ಬಲಾದ ಸುಡುವ ಉಸುಗಿನಲ್ಲಿ 3 ದಿನದಿಂದ ನೀರನ್ನು ಕುಡಿಯದೆ, ಊಟವನ್ನು ಮಾಡದೆ ಯುದ್ಧವನ್ನು ಮಾಡುತ್ತಾರೆ. ಪ್ರೀತಿಯ ಸಹೋದರರೇ, ಆದರೆ ಅಲಿ ಅಕ್ಬರ್ ರವರ ತಾಯಿ ಡೇರೆಯಲ್ಲಿ ಪ್ರವಾದಿರವರ ಜುಬ್ಬವನ್ನು ಹಿಡಿದುಕೊಂಡು ದುವಾ ಕೇಳುತ್ತಾ ಇದ್ದಾರೆ. ಆದರೆ ಪ್ರೀತಿಯ ಸಹೋದರರೇ, 3 ದಿನದಿಂದ ನೀರು ಕುಡಿಯದೆ ಬಳಲುತ್ತಿದ್ದಾರೆ, ಯುದ್ಧ ಮಾಡುತ್ತಾ ಇದ್ದಾರೆ. ನಂತರ ಯುದ್ಧ ಮಾಡುತ್ತಾ ಮಾಡುತ್ತಾ ಹುಸೈನಿ ಡೇರೆಯ ಕಡೆಗೆ ಅಲಿ ಅಕ್ಬರ್ ರವರು ವಾಪಸ್ಸು ಬರುತ್ತಾರೆ. ಕೂಗಿ ಹೇಳುತ್ತಾರೆ, ಯಾ ಅಬತ, ಯಾ ಅಬತ, ಓ ಅಪ್ಪನವರೇ, ಓ ಅಪ್ಪನವರೇ. ಆಗ ಈ ಕೂಗನ್ನು ಕೇಳಿ ಹುಸೈನ್ ರಜಿಯಲ್ಲಾಹು ತಆಲ ಅನ್ಹುರವರು ಓಡಿ ಓಡಿ ಬರುತ್ತಾರೆ. ಏನಾಯ್ತು ಮಗನೇ, ಏನಾಯ್ತು ಮಗನೇ? ಆಗ ಅಲಿ ಅಕ್ಬರ್ ರವರು ಹೇಳುತ್ತಾರೆ, ಅಲ್ ಅತಶ್, ಅಲ್ ಅತಶ್, ನೀರಡಿಕೆ, ನೀರಡಿಕೆ, ನನಗೆ ಸ್ವಲ್ಪ ನೀರನ್ನಾದರೂ ಕೊಡಿ. ಪ್ರಿಯ ಸಹೋದರರೇ, ಎಲ್ಲಿವೆ ನೀರು? 3 ದಿನದಿಂದ ನೀರನ್ನು ತಡೆಯಲಾಗಿದೆ, ಒಂದು ಹನಿ ನೀರು ಇರಲಿಲ್ಲ. ಪ್ರಿಯ ಸಹೋದರರೇ, ಆಗ ಝೈನಬ್ ರದಿಯಲ್ಲಾಹು ಅನ್ಹಾರವರು ಅಲಿ ಅಕ್ಬರ್ ರವರ ತಾಯಿಗೆ ಕೇಳುತ್ತಾರೆ, ಏ ಬೀಬಿ ರವರೇ, ಏನು ಮಾಡುತ್ತಾ ಇದ್ದೀರಾ? ನಿಮ್ಮ ಕೈಯಲ್ಲಿ ಏನಿದೆ? ಆಗ ಶಹರ್ ಬಾನುರವರು ಹೇಳಿದರು, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜುಬ್ಬವಾಗಿದೆ, ನಾನು ಕೇಳಿಪಟ್ಟಿದ್ದೆ, ಇದನ್ನು ಹಿಡಿದು ದುಆ ಮಾಡಿದರೆ ಕಬೂಲಾಗುತ್ತದೆ. ಆದರೆ ಆಗ ಝೈನಬ್ ರದಿಯಲ್ಲಾಹು ಅನ್ಹಾರವರು ಕೇಳಿದರು, ಏನು ದುಆ ಮಾಡಿದ್ದೀರಾ ಎಂದು ಕೇಳಿದಾಗ ಶಹರ್ ಬಾನೂರವರು ಹೇಳುತ್ತಾರೆ, ಓ ಅಲ್ಲಾಹನೇ, ನೀನು ಯೂಸುಫರಿಗೆ ಯಾಕೂಬರ ಬಳಿಗೆ ವಾಪಸ್ಸು ಕಳಿಸಿದ್ದೀಯಾ, ಆದರೆ ಬಹಳ ವರ್ಷಗಳ ನಂತರ ಕಳಿಸಿದ್ದೀಯಾ, ನನ್ನ ಅಲಿ ಅಕ್ಬರ್ಗೆ ಒಂದೇ ಒಂದು ಸಾರಿ ವಾಪಸ್ಸು ಕರೆಸು, ಒಂದೇ ಒಂದು ಸಾರಿ ನಾನು ನೋಡಬೇಕು. ಝೈನಬ್ ರದಿಯಲ್ಲಾಹು ತಆಲ ಅನ್ಹುರವರು ಹೇಳಿದರು, ಏ ಬೀಬಿ, ನಿಮ್ಮ ದುವಾ ಕಬೂಲಾಗಿದೆ, ಬಂದು ಹೊರಗಡೆ ನೋಡಿ, ನಿನ್ನ ಅಲಿ ಅಕ್ಬರ್ ಬಂದಿದ್ದಾನೆ. ಬಂದು ಹೊರಗಡೆ ನೋಡುತ್ತಾರೆ. ಪ್ರಿಯ ಸಹೋದರರೇ, ಹೊರಗಡೆ ಬಂದು ನೋಡಿದ ತಕ್ಷಣ ಮಗ ಹಾಜರಾಗಿದ್ದಾನೆ. ಪ್ರಿಯ ಸಹೋದರರೇ, ಬಂದ ನಂತರ ಆ ಬೀಬಿ ಕೂಗಿ ಹೇಳುತ್ತಾರೆ, ಓ ಅಲ್ಲಾಹನೇ, ನೀನು ಎಷ್ಟು ಬೇಗ ದುವಾ ಕೇಳುತ್ತೀಯಾ. ಈಗ ಅಕ್ಬರ್ ರವರು ತಾಯಿರವರಿಗೆ ಕೇಳುತ್ತಾರೆ, ಅಮ್ಮ, ನನಗೆ ನೀರಡಿಕೆಯಾಗಿದೆ. ಆಗ ತಾಯಿ ಒಳಗಡೆ ಹೋಗುತ್ತಾರೆ, ಡೇರೆಯ ಒಳಗಡೆ ಹೋಗಿ ಪದೇ ಪದೇ ಮಷ್ಕೀಜವನ್ನು ಜಾಡಿಸುತ್ತಾರೆ, ಒಂದು ನೀರಿನ ಹನಿ ಬರೆಯುವುದಿಲ್ಲ. ಪ್ರೀತಿಯ ಸಹೋದರರೇ, ನಂತರ ನೀರು ಸಿಗಲಿಲ್ಲ. ಹುಸೈನ್ ರದಿಯಲ್ಲಾಹು ತಆಲ ಅನ್ಹುರವರು ತಮ್ಮ ಬೆರಳನ್ನು ಬಾಯಿಯ ಒಳಗಡೆ ಹಾಕುತ್ತಾರೆ, ಚುಮ್ಮಿಸುವುದಕ್ಕೆ ಹೇಳುತ್ತಾರೆ, ಚೂಸುವುದಕ್ಕೆ ಹೇಳುತ್ತಾರೆ. ಅಲಿ ಅಕ್ಬರ್ ರವರು ಚೂಸಿ ಮತ್ತೆ ರಣರಂಗದಲ್ಲಿ ವಾಪಸ್ ಹೋಗುತ್ತಾರೆ. ಎಲ್ಲ ದುಷ್ಟರನ್ನು ಕೂಗಿ ಹೇಳುತ್ತಾರೆ, ಯಾರಿದ್ದೀರಾ, ಯಾರಿದ್ದೀರಾ, ಬನ್ನಿ, ನನ್ನ ಎದುರು ಬನ್ನಿ, ಯಾರು ಬರುತ್ತೀರಾ ಬನ್ನಿ ಎಂದು ಘರ್ಜಿಸುತ್ತಾರೆ.
ಪ್ರಿಯ ಸಹೋದರರೇ, ಆಗ ಇಬ್ನೆ ಸಾಯದ್ ಇದನ್ನು ನೋಡಿ ತಾರಿಕ್ ಬಿನ್ ಶೀಸ್ ಎಂಬ ಪಹಲವಾನನಿಗೆ ಹೇಳಿದ, ನಿಮ್ಮ ಮೇಲೆ ನನಗೆ ನಾಚಿಕೆಯಾಗ್ತಾ ಇದೆ. ಒಬ್ಬ ಯುವಕ ಏಕಾಂಗಿಯಾಗಿ ಮೈದಾನದಲ್ಲಿದ್ದಾನೆ. ನೀವು ಸಾವಿರಾರು ಜನವಿದ್ದು ವ್ಯರ್ಥ. ಮೊದಲ ಬಾರಿಗೆ ಆ ಯುವಕ ಕೂಗಿ ಕರೆದಾಗ ಒಬ್ಬರು ಹೋಗಲಿಲ್ಲ. ನಂತರ ಅವನೇ ನಿಮ್ಮ ಸೈನ್ಯದಲ್ಲಿ ನುಗ್ಗಿ ನಿಮ್ಮ ಸೈನ್ಯದ ಸಾಲುಗಳನ್ನು ಅಸ್ತವ್ಯಸ್ತ ಮಾಡಿದ. ದೊಡ್ಡ ದೊಡ್ಡ ಪಹಲವಾನರಿಗೆ ನೆಲಸಮ ಮಾಡಿದ. ಅವನ ನೀರಡಿಕೆಯಿಂದ ಹಸುವಿನಿಂದ ಇದ್ದರೂ ಸಹ ಮತ್ತೆ ಮತ್ತೆ ಸಿಂಹದಂತೆ ಘರ್ಜಿಸಿ ಕರೆಯುತ್ತಿದ್ದಾನೆ. ಅವನೊಂದಿಗೆ ಯುದ್ಧ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗುತ್ತಿಲ್ಲವಾ? ಎಲ್ಲರೂ ಹೆದರಿ ಹೆದರಿ ಹೋಗುತ್ತಾ ಇದ್ದೀರಾ? ನಿಮ್ಮ ಮೇಲೆ ತುಫ್ಫಿದೆ, ನಿಮ್ಮ ಪಹಲವಾನನ ಮೇಲೆ ತುಫ್ಫಿದೆ. ನಿಮಗೆ ನಾಚಿಕೆ ಬರಲಿ. ನಿಮಗೆ ಸ್ವಲ್ಪವಾದರೂ ಮರ್ಯಾದೆ ಇದ್ದರೆ ಹೋಗಿ ಅವನೊಂದಿಗೆ ಯುದ್ಧ ಮಾಡಿ. ಯಾರಾದರೂ ಅವನ ತಲೆ ಕತ್ತರಿಸಿ ತಂದರೆ ಅವನಿಗೆ ಕೊಡುಗೆಯಾಗಿ ಮೂಸಲ್ ಪ್ರದೇಶದ ಗವರ್ನರ್ ಆಗಿ ಮಾಡುತ್ತೇನೆ. ದುಷ್ಟ ತಾರಿಕ್ ಬಿನ್ ಶೀಸ್ ಅಧಿಕಾರದ ಆಸೆಗಾಗಿ ಓಡಿ ಪ್ರವಾದಿರವರ ಪ್ರತಿಬಿಂಬವಾಗಿರುವ ಅಲಿ ಅಕ್ಬರ್ರವರ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಆ ಹಾಶಿಮಿ ಹೆಬ್ಬುಲಿ ತಪ್ಪಿಸಿಕೊಳ್ಳುತ್ತಾರೆ. ನಂತರ ಅವನ ಎದೆಯ ಮೇಲೆ ಬಾಚಿಯಿಂದ ಜೋರಾಗಿ ಹೊಡೆಯುತ್ತಾರೆ. ಅದು ಬೆನ್ನಿನ ಹೊರಗಡೆ ಬರುತ್ತದೆ. ನಂತರ ಪ್ರಿಯ ಸಹೋದರರೇ, ತಾರಿಖ್ ಬಿನ್ ಶೀಸ್ ಕೆಳಗಡೆ ಬಿದ್ದು ಬಿಡುತ್ತಾನೆ. ಇದನ್ನು ನೋಡಿ ತಾರಿಖ್ನ ಮಗ ಅಮ್ರ ಬಿನ್ ತಾರಿಖ್ ಸಿಟ್ಟಿಗೆದ್ದು ಮುಂದೆ ನುಗ್ಗಿ ಅಲಿ ಅಕ್ಬರ್ನ ಮೇಲೆ ದಾಳಿ ಮಾಡಲಿಕ್ಕೆ ಬಂದ. ಆದರೆ ಅವನನ್ನು ಸಹ ಒಂದೇ ಹೊಡೆತದಲ್ಲಿ ಮುಗಿಸಿಬಿಡುತ್ತಾರೆ. ಈಗ ತಾರಿಖ್ನ ಇನ್ನೊಬ್ಬ ಮಗ ತಲ್ಹಾ ಬಿನ್ ತಾರಿಖ್ ತನ್ನ ತಂದೆ ಮತ್ತು ಸಹೋದರನ ಸೀಡು ತೀರಿಸುವುದಕ್ಕೆ ಬರುತ್ತಾನೆ. ಆದರೆ ಅಲಿ ಅಕ್ಬರ್ರವರು ಸಹ ಅವನನ್ನು ಒಂದೇ ಒಂದು ಜೋರಾಗಿ ಹೊಡೆತವನ್ನು ಹೊಡೆದ ನಂತರ ಅವನೂ ಸಹ ಕೆಳಗಡೆ ಬಿದ್ದು ಬಿಡುತ್ತಾನೆ. ಪ್ರಿಯ ಸಹೋದರರೇ, ನಂತರ ಅಮ್ರ ಬಿನ್ ಸಾದ್ ಇನ್ನೊಬ್ಬ ದೊಡ್ಡ ಪೆಹಲ್ವಾನ್ ಮಿಸ್ರ ಅಬಿನ್ ಗಾಲಿಬ್ಗೆ ಹೇಳುತ್ತಾರೆ. ಅವನು ದೊಡ್ಡ ಬಾಚಿಯಿಂದ ಅಲಿ ಅಕ್ಬರ್ರವರ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಅಲಿ ಅಕ್ಬರ್ರವರು ಅವನ ಬಾಚಿಯನ್ನು ಖಡ್ಗದಿಂದ ತಡೆದು ಅದನ್ನು ಕೆಳಗಡೆ ಬಿಸಾಡುತ್ತಾರೆ. ನಂತರ ಒಂದು ಜೋರಾದ ಹೊಡೆತ ಅವನ ಮೇಲೆ ಹೊಡೆದ ತಕ್ಷಣ ಅವನು ಎರಡು ತುಂಡುಗಳಾಗುತ್ತಾನೆ. ಈಗ ಒಬ್ಬೊಬ್ಬರಾಗಿ ಬರುವುದಕ್ಕೆ ಯಾರಿಗೂ ಧೈರ್ಯ ಬರುತ್ತಾ ಇಲ್ಲ. ಪ್ರಿಯ ಸಹೋದರರೇ, ಕೊನೆಗೆ ಅಮ್ರ ಬಿನ್ ಸಾಯದ್ ಮೊಹಕಂ ಬಿನ್ ತಫೀಲ್ಗೆ ಸಾವಿರ ಸೈನಿಕರೊಂದಿಗೆ ದಾಳಿ ಮಾಡಲಿಕ್ಕೆ ಹೇಳುತ್ತಾನೆ. ಇವನಿಗೆ ಇದೇ ರೀತಿ ಬಿಟ್ಟು ಬಿಟ್ಟರೆ ನಮ್ಮೆಲ್ಲರನ್ನು ನೆಲಸಮ ಮಾಡಿಬಿಡುತ್ತಾನೆ. ಆದ್ದರಿಂದ ಎಲ್ಲರೂ ಗುಂಪಿನೊಂದಿಗೆ ಅವನನ್ನು ಕೊಂದು ಬಿಡಿ. ಅವನ ತಲೆಯನ್ನು ನನ್ನ ಹತ್ತಿರ ತನ್ನಿ ಎಂದು ಸಾವಿರ ಸೈನಿಕರನ್ನು ಒಂದೇ ಸಾರಿ ಕಳಿಸುತ್ತಾನೆ. ಪ್ರೀತಿಯ ಸಹೋದರರೇ, ಈ ಹಾಶಿಮಿ ಯುವಕ ಆ ಸಾವಿರ ಸೈನಿಕರಲ್ಲಿ ಮತ್ತೆ ನುಗ್ಗಿ ಹೋರಾಟ ಮಾಡುತ್ತಾರೆ. ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಕೊನೆಯಲ್ಲಿ ಶತ್ರುಗಳ ದಾಳಿಯಿಂದ ಮೈಯಲ್ಲಿ ಬಾಣಗಳು ಮೃಗಗಳ ಹರಿತಗಳು ತಡೆಯದೆ ಕೆಳಗಡೆ ಬಿದ್ದು ಬಿಡುತ್ತಾರೆ. ಪ್ರೀತಿಯ ಸಹೋದರರೇ, ನಂತರ ಹುಸೈನ್ ರಜಿಯಲ್ಲಾಹು ತಾಲಾ ಅನ್ಹುರವರಿಗೆ ಕೂಗಿ ಹೇಳುತ್ತಾರೆ, ಅದ್ರಿಕ್ನಿಯಾ ಅಬಥ, ನನ್ನನ್ನು ನೋಡಿ, ನನ್ನ ಬಗ್ಗೆ ನೋಡಿ ಎಂದು ಹೇಳಿದಾಗ ಇದನ್ನು ಕೇಳಿ ಪ್ರಿಯ ಸಹೋದರರೇ, ಅಲ್ಲಿಗೆ ಇಮಾಮೆ ಹುಸೈನ್ ರಜಿಯಲ್ಲಾಹು ತಾಲಾ ಅನ್ಹುರವರು ಬರುತ್ತಾರೆ. ನಂತರ ತಮ್ಮ ಈ ಪುತ್ರನನ್ನು ಕುದುರೆಯ ಮೇಲೆ ಕರೆದುಕೊಂಡು ಹೋಗಿ ಡೇರೆಯಲ್ಲಿ ಹಾಕುತ್ತಾರೆ. ಡೇರೆಯಲ್ಲಿ ಹಾಕಿದಾಗ ಮುಖದ ಮೇಲಿದ್ದ ಧೂಳು ಮತ್ತು ಮಣ್ಣನ್ನು ಒರೆಸುತ್ತಾರೆ. ಅದಾದ ನಂತರ ಪ್ರೀತಿಯ ಸಹೋದರರೇ, ಈ ಅಲಿ ಅಕ್ಬರ್ರವರು ತಮ್ಮ ತಂದೆಯ ಮಡಿಲಲ್ಲಿ ಇದ್ದದ್ದನ್ನು ಕಂಡು ಅದಾದ ನಂತರ ಮುಗುಳ್ನಕ್ಕೂ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿಬಿಡುತ್ತಾರೆ. ಇವರೂ ಸಹ ಸ್ವರ್ಗಕ್ಕೆ ಸೇರುತ್ತಾರೆ. ಇನ್ನ ಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್.